ಹಲೋ ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆಲ್ರಿಗೂ ಸ್ವಾಗತ. ಇವತ್ತು March 8 ವಿಶ್ವ ಮಹಿಳೆಯರ ದಿನಾಚರಣೆ. ಈ ದಿನದ ಪ್ರಯುಕ್ತ ನಾವು ಈ ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾದದ್ದು. ನಮಗೆ ದೈಹಿಕವಾಗಿ ಏನೇ ಸಮಸ್ಯೆ ಬಂದರೂ ಕೂಡ ನಾವು ಅವರಿವರಲ್ಲಿ ಹೇಳ್ಕೊಳ್ತೇವೆ, ಅಥವಾ ಅದಕ್ಕೆ ತಕ್ಷಣಕ್ಕೆ ಏನು ಪರಿಹಾರ ಬೇಕು ಅದನ್ನು ಮಾಡ್ಕೊಳ್ತೇವೆ. ಮುಚ್ಚುಮರೆ ಮುಜುಗರ ಇಲ್ಲದೆ ಪ್ರಾಯಶಃ ಓಪನ್ ಅಪ್ ಆಗಿ ಮಾತನಾಡ್ತೇವೆ. ಆದರೆ ನಮ್ಮ ಮನಸ್ಸಿಗೆ ಸಮಸ್ಯೆ ಆದಾಗ ಅದನ್ನು ಯಾರ ಹತ್ರ ಕೂಡ ಹೇಳ್ಕೊಳ್ಳೋದಕ್ಕೆ ಮನಸ್ಸು ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ. ಹೇಳಿದರೆ ಅವರ 50% ಸಮಸ್ಯೆನೇ ಪಾಸ್ ಆಯಿತು ಅಂತ. ಈ ವಿಡಿಯೋದಲ್ಲಿ ಮಹಿಳೆಯರಲ್ಲಿ ಕಂಡು ಬರಬಹುದಾದಂತಹ ಮಾನಸಿಕ ಸಮಸ್ಯೆಗಳ ಕುರಿತು ಮಾತನಾಡ್ತಾರೆ ಡಾಕ್ಟರ್ ರಿತಿಕಾ ಸಾಲ್ಯಾನ್ ಅವರು. ಡಾಕ್ಟರ್ ರಿತಿಕಾ ಅವರು ಉಡುಪಿ ಭಾಗದಲ್ಲಿ ಪ್ರಥಮ ಮಹಿಳಾ ಮನೋರೋಗ ತಜ್ಞರಾಗಿದ್ದಾರೆ ಅಂತ ಹೇಳಿದರೆ ಖಂಡಿತ ತಪ್ಪಿಲ್ಲ. ಒಳ್ಳೆ ಎಕ್ಸ್ಪರ್ಟ್ ಸೈಕಿಯಾಟ್ರಿಸ್ಟ್. ಇವತ್ತು ಈ ವಿಚಾರದ ಬಗ್ಗೆ ನಿಮಗೊಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾರೆ. ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಸಾಮಾನ್ಯವಾಗಿ ಲೇಡೀಸಲ್ಲಿ ಕಂಡುಬರುವ ಮಾನಸಿಕ ತೊಂದರೆ ಅಂದರೆ ಒಂದು ಡಿಪ್ರೆಷನ್ ಅಂದರೆ ಖಿನ್ನತೆ ಅಂತ ಹೇಳ್ತೇವೆ. ಸೊ ಅದರಲ್ಲಿ ವಿಪರೀತವಾಗಿ ದುಃಖ ಆಗೋದು, ಅಳು ಬರೋದು, ಮುಂಚೆ ಯಾವುದು ಕೆಲಸದಲ್ಲಿ ಆಸಕ್ತಿ ಇತ್ತು ಅದು ಈಗ ಮಾಡಲಿಕ್ಕೆ ಏನು ಮನಸ್ಸು ಬರಲ್ಲ, ಪದೇ ಪದೇ ಸುಸ್ತಾಗೋದು, ನಿದ್ರೆಗೆ ತೊಂದರೆ ಆಗೋದು, ಹಸಿವಿಲ್ಲ, ಊಟ ಮಾಡಲಿಕ್ಕೆ ಮನಸ್ಸಿಲ್ಲ. ಸೊ ಇದೆಲ್ಲ ಕೆಲವು ಲಕ್ಷಣಗಳು ಡಿಪ್ರೆಷನದ್ದು. ಸೆಕೆಂಡ್ ಡಿಸಾರ್ಡರ್ ಯಾವುದಂದರೆ ಎನ್ಸೈಟಿ ಡಿಸಾರ್ಡರ್. ಸೊ ಅದಕ್ಕೆ ಆತಂಕದ ಕಾಯಿಲೆ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಏನಾಗ್ತದಂದರೆ ಸಡನ್ನಾಗಿ ಭಯ ಆಗೋದು, ಅದರ ಜೊತೆ ವಿಪರೀತವಾಗಿ ಎಡೆಬಡಿತ ಆಗೋದು, ಇಲ್ಲದಿದ್ದರೆ ಉಸಿರುಕಟ್ಟಾಗಿ ಆಗೋದು, ಬಾಯಿ ಒಣಗಿದಾಗೆ ಆಗೋದು, ಹಾಗೆಯೇ ಕೈಕಾಲು ಮರ ಕಟ್ಟುವುದು. ಸೊ ಅದೆಲ್ಲ ಕೆಲವು ಲಕ್ಷಣಗಳು ಆತಂಕದ್ದು. ಥರ್ಡ್ಲಿ ಏನು ಹೇಳ್ತೇವೆ, ಸೊಮ್ಯಾಟೋಫಾರ್ಮ್ ಡಿಸಾರ್ಡರ್. ಸೊಮ್ಯಾಟೋಫಾರ್ಮ್ ಡಿಸಾರ್ಡರ್ ಏನಂದರೆ ತಲೆನೋವು, ಮಂಡಿ ನೋವು, ಕೈಕಾಲು ನೋವು, ತುಂಬ ಡಾಕ್ಟರ್ ಹತ್ರ ಹೋಗಿರ್ತೇವೆ, ಇನ್ವೆಸ್ಟಿಗೇಷನ್ ಮಾಡಿರ್ತೇವೆ, ಚಿಕಿತ್ಸೆ ಪಡೆದಿರ್ತೇವೆ, ಬಟ್ ಸ್ಟಿಲ್ ಅದಕ್ಕೆ ಏನು ಸೊಲ್ಯೂಷನ್ ಇರಲ್ಲ. ಸೊ ಈ ಥರದ್ದು ಕಾಯಿಲೆ ಸಹ ಸೈಕ್ಯಾಟ್ರಿಸ್ಟ್ ಡೀಲ್ ಮಾಡ್ತಾರೆ. ಸೊ ಕೆಲವೊಂದು ಕಾಯಿಲೆ ಹೆಂಗಸರಿಗೆ ಮಾತ್ರ ಬರುವಂಥದ್ದು, ಅಂದರೆ ಫಾರ್ ಎಕ್ಸಾಂಪಲ್ ಮುಟ್ಟಿನ ಟೈಮಲ್ಲಿ ಆಗುವ ಮೂಡ್ ಚೇಂಜಸ್. ಸೊ ಅದರಲ್ಲಿ ಏನಾಗ್ತದೆ ಅಂದರೆ ತುಂಬ ಸಿಟ್ಟು ಬರೋದು, ತುಂಬ ಕಿರಿಕಿರಿ ಆಗೋದು, ತುಂಬ ಅಳು ಬರೋದು, ತುಂಬ ದುಃಖವಾಗೋದು. ಇದಕ್ಕೆ ನಾವು ಪ್ರೀಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೆಕೆಂಡಾಗಿ ಗರ್ಭಿಣಿ ಡೆಲಿವರಿ ಆದಮೇಲೆ, ಸೊ ನಾವು ನೋಡಿರ್ತೇವೆ ತುಂಬ ಜನರಿಗೆ ಅದೊಂದು ಖುಷಿಯ ಸಿಚುವೇಶನ್, ಬಟ್ ಈ ಹೆಂಗಸರಿಗೆ ತುಂಬ ದುಃಖ, ಅಳು, ಮಗುವಿಗೆ ಆಹಾರ ಕೊಡಲಿಕ್ಕೆ ಮನಸ್ಸಿಲ್ಲ ಇರೋದಿಲ್ಲ, ಅವರಿಗೆ ತುಂಬ ಕಿರಿಕಿರಿ ಆಗಿರ್ತದೆ, ನಿದ್ರೆಗೆ ಅವರಿಗೆ ತುಂಬ ತೊಂದರೆ ಆಗಿರ್ತದೆ. ಇನ್ನೊಂದು ಏನಂದರೆ ಮೆನೋಪಾಸಲ್ ಟೈಮ್, ಅಂದರೆ ಮುಟ್ಟು ಸ್ಟಾಪ್ ಆಗುವ ಟೈಮಲ್ಲಿ ಆಗುವ ಮೂಡ್ ಚೇಂಜಸ್. ಅದರಲ್ಲಿ ಏನಾಗ್ತದೆ, ಸಡನ್ನಾಗಿ ಹಾಟ್ ಫ್ಲಷಸ್, ಅಂದರೆ ಬಿಸಿ ಮೈಕೈ ಬಿಸಿ ಆಗೋದು, ಹಾಗೆ ಸಣ್ಣ ಸಣ್ಣ ವಿಷಯದಲ್ಲಿ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಟಾಪಿಕಲ್ಲೂ ಸಹ ಕಿರಿಕಿರಿ ಆಗೋದು, ಬೈಯೋದು, ಮತ್ತು ದುಃಖವಾಗೋದು. ಸೊ ಇದೆಲ್ಲ ಕಾಯಿಲೆಗಳು ಯಾಕೆ ಬರ್ತದೆ ಅಂದರೆ ಅದಕ್ಕೆ ಒಂದು ರೀಸನ್ ಇರೋದಿಲ್ಲ, ತುಂಬ ರೀಸನ್ಸ್ ಇರ್ತದೆ. ಸೊ ಅದರಲ್ಲಿ ಕೆಲವು ಹೇಳೋದಾದರೆ ಬಯಾಲಾಜಿಕ್ ಅಂತ ಹೇಳ್ತೇವೆ, ಅಂದರೆ ಜೀನ್ಸ್, ಅಂದರೆ ನಿಮ್ಮ ಇದು ಡಿಸಾರ್ಡರ್ ಆಗೋ ಜೀನ್ಸ್ ನಿಮ್ಮದಲ್ಲಿ ಇದ್ದರೆ ಆಗೋ ಚಾನ್ಸಸ್ ಇದೆ. ಸೆಕೆಂಡ್ ಏನಂದರೆ ಮೆದುಳಲ್ಲಿ ಇರುವ ರಸಾಯನಗಳು. ಸೊ ಅದರಲ್ಲಿ ಏನಾದರೂ ಏರುಪೇರಾದರೆ ಈ ಥರ ಕಾಯಿಲೆ ಬರುವ ಚಾನ್ಸಸ್ ಇದೆ. ಹಾಗೆಯೇ ಲೈಫ್ ಇವೆಂಟ್ಸ್, ಅಂದರೆ ತುಂಬ ಸ್ಟ್ರೆಸ್ಫುಲ್ ಆಗಿ ಇವೆಂಟ್ ಇರೋದಾದರೆ ಮತ್ತು ಅದನ್ನು ತಡೆತೊಡಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಆ ಟೈಮಲ್ಲಿ ಸಹ ಆಗುವ ಚಾನ್ಸಸ್ ಇದೆ. ಇನ್ನೊಂದು ಏನಂದರೆ ಫ್ಯಾಮಿಲಿ ಹಿಸ್ಟ್ರಿ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ವಂಶ ಪಾರಂಪರಿಕ ಆಗಿ ಬರುವುದನ್ನು, ಅಂದರೆ ತಾಯಿ ತಂದೆ ಅಜ್ಜ ಅಜ್ಜಿ ಅಂಕಲ್ಗೆ ಅಂಕಲ್ ಆಂಟಿ ಯಾರಿಗಾದರೂ ಇದ್ದರೆ ನಿಮಗೆ ನಮಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದೆಲ್ಲ ಕೆಲವು ಕಾರಣಗಳು. ಕೆಲವರಿಗೆ ಎಲ್ಲ ಕಾರಣ ಇದ್ದರೂ ಸಹ ಬರುವ ಚಾನ್ಸಸ್ ಇದೆ, ಕೆಲವರು ಲಕ್ಕಿ ಆದರೆ ಎಸ್ಕೇಪ್ ಆಗ್ತಾರೆ. ಈಗ ಕಾಮನ್ ಆಗಿ ಏನು ಸಿಂಪ್ಟಮ್ಸ್ ನಮಗೆ ಕಾಣಿಸ್ಬೋದು, ಸೊ ಫಸ್ಟ್ ಆಫ್ ಆಲ್ ನಾರ್ಮಲ್ಕ್ಕಿಂತ ಜಾಸ್ತಿ, ಅಂದರೆ ವಿಪರೀತ ಅದು ಅತಿಯಾದ ದುಃಖ, ಅಳು, ಕಿರಿಕಿರಿ, ಕೋಪ, ಮರೆಯು. ಸೊ ಇದೆಲ್ಲ ಕೆಲವು ಸಿಂಪ್ಟಮ್ಸ್ಗಳು. ಅದರ ಜೊತೆ ಆತ್ಮಹತ್ಯೆ ಮಾಡುವ ಆಲೋಚನೆಗಳು, ನಿದ್ರೆಗೆ ತೊಂದರೆ ಆಗೋದು, ಇಲ್ಲದಿದ್ದರೆ ಕೆಲವರು ಬೆಡ್ಡಲ್ಲೇ ಇರೋದು, ಅಂದರೆ ತುಂಬ ನಿದ್ರೆನೇ ಮಾಡ್ತಾ ಇರೋದು, ಹಸಿವಿಲ್ಲ, ಕೆಲವರಿಗೆ ಜಾಸ್ತಿ ಹಸು. ಸೊ ಅದೆಲ್ಲ ಕಾಮನ್ ಸಿಂಪ್ಟಮ್ಸ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು? ಸೊ
ಟ್ರೀಟ್ಮೆಂಟ್ ಟೂ ಟೈಪ್ಸ್ ಇರ್ತದೆ, ಅಂದರೆ ಒಂದು ಸೈಕೋಥೆರಪಿ ಹೇಳ್ತೇವೆ, ಒಂದು ಫಾರ್ಮಕೋಥೆರಪಿ. ಸೊ ಸೈಕೋಥೆರಪಿ ಅಂದರೆ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಏನು ಹೇಳ್ತೇವೆ. ಸೊ ಅದು ಡಿಪೆಂಡ್ ಆಗ್ತದೆ ಎಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಕಾಯಿಲೆ ಇದೆ, ಅಂದರೆ ಸಿವಿಯಾರಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಹಾಗೆಯೇ ಫಾರ್ಮಕೋಥೆರಪಿ, ಫಾರ್ಮಕೋಥೆರಪಿ ಅಂದರೆ ಏನು, ಮದ್ದು ಕೊಟ್ಟು ಇಲ್ಲ ಮಾತ್ರೆ ಕೊಟ್ಟು ಗುಣಪಡಿಸುವುದು. ಸೊ ಮದ್ದಿನಲ್ಲಿ ಸಹ ಬೇರೆ ಬೇರೆ ಟೈಪ್ಸ್ ಇರ್ತದೆ, ಅಂದರೆ ಆ್ಯಂಟಿ ಡಿಪ್ರೆಸೆಂಟ್, ಆ್ಯಂಟಿ ಸೈಕಾಟಿಕ್ಸ್, ಮೂಡ್ ಸ್ಟೆಬಿಲೈಸರ್, ಬೆಂಜೋಡೈಜಪಿನ್. ಸೊ ಅದು ನಿಮ್ಮ ಸೈಕ್ಯಾಟ್ರಿಸ್ಟ್ ಅವರು ನಿಮ್ಮನ್ನು ಇವ್ಯಾಲ್ಯುಯೇಟ್ ಮಾಡಿ ಡಿಸೈಡ್ ಮಾಡ್ತಾರೆ ಯಾವ ಟ್ಯಾಬ್ಲೆಟ್ ನಿಮಗೆ ಬೆಸ್ಟ್ ಅಂತ. ಲಾಸ್ಟಿಗೆ ನಾನು ಏನು ಹೇಳಲಿಕ್ಕೆ ಬಯಸುತ್ತೇನೆ ಅಂದರೆ, ನಿಮಗೆ ಏನಾದರೂ ಈ ಥರದ ಲಕ್ಷಣಗಳು ಕಂಡು ಬಂದರೆ ಸಂಕೋಚ ಪಡದೆ ನಿಮ್ಮ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಮಾಹಿತಿಯನ್ನು ಪಡೀರಿ. ಸೆಕೆಂಡ್ಲಿ ಏನಂದರೆ, 90-95% ಮಾನಸಿಕ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ. ಸೊ ಅದರ ಸದುಪಯೋಗ ಮಾಡಿ ಹ್ಯಾಪಿಯಾಗಿ ಸೇಫಾಗಿ ಇರಿ. ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ, ಆಂಗ್ಸೈಟಿ ಆಗ್ತಿದೆ, ಆತಂಕ ಆಗ್ತಿದೆ, ಈ ಥರ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಓಪನ್ ಆಗಿ ನಿಮ್ಮ ಆತ್ಮೀಯರಲ್ಲಿ ಹೇಳ್ಕೊಳ್ಳಿ, ಅಥವಾ ಇಂಥ ಡಾಕ್ಟರ್ಸನ್ನು ನೀವು ಖಂಡಿತ ಕಾಣಬೇಕು. ಡಾಕ್ಟರ್ ರಿತಿಕಾ ಅವರು ಎಲ್ಲಿ ಸಿಗ್ತಾರೆ? ಅವರು ಮೆಡಿಕೇರ್ ಪಾಲಿಕ್ಲಿನಿಕ್ ಸೆಂಟರ್, ಉಡುಪಿ ಕೋರ್ಟ್ನ ಪಕ್ಕದಲ್ಲಿರುವಂಥ ಒಂದು ಬಿಲ್ಡಿಂಗ್, ಅಥವಾ ಪೈ ಇಲೆಕ್ಟ್ರಾನಿಕ್ಸ್ನ ಹಿಂದ್ಗಡೆ ಇರುವಂಥ ಬಿಲ್ಡಿಂಗ್, ಎರಡೂ ಅಕ್ಕಪಕ್ಕದಲ್ಲೇ ಇದೆ. ಇಲ್ಲಿಗೆ ಬಂದರೆ ನೀವು ಡಾಕ್ಟರ್ ರಿತಿಕಾ ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ನಮಸ್ಕಾರ. Thank you.